ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿ ವಿನಾಯಕ, ಜೈ ಶರಭೇಶ್ವರ, ಜೈ ವೆಂಕಟೇಶ್ವರ, ಜೈ ಲಕ್ಷ್ಮೀ ನೃಸಿಂಹ, ಜೈ ಗುರುದೇವ್, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಭಾರತ್. ಆರಾಮಾಗಿದ್ದೀರ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ತುಂಬ ಮಾಟ ಮಂತ್ರ ಪ್ರಯೋಗ ಆಗಿಬಿಟ್ಟಿದೆ ಗುರುಜಿ. ಏನೇನೋ ಕೆಟ್ಟ ಕೆಟ್ಟದಾಗಿ ಕನಸುಗಳು ಒಂದೊಂಥರ ಆಡ್ತಾರೆ, ಯಜಮಾನರು ಒಂಥರ ಆಡ್ತಾರೆ, ಮಕ್ಕಳು ಒಂಥರ ಆಡ್ತಾರೆ, ಯಾರೋ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತಾರೆ. ನಮ್ಮ ಯಜಮಾನದಂತೂ ಕೇಳ್ಕೊಳ್ಳಬೇಡಿ, ಉತ್ತಿಳಿದವ್ರ ಥರ ಆಡ್ತಾರೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಬಂದು ಏನೋ ಗೊತ್ತಿಲ್ಲ ಮಗನಿಗೆ, ಈ ಥರ ಆ ಥರ ಈ ಥರ ಏನೇನೋ ಇದೆಯಲ್ಲ, ಅದೆಲ್ಲ ಸರಿ ಹೋಗೋದಕ್ಕೆ ಇದೊಂದು ಉಪಾಯ. ತುಂಬ ಪವರ್ಫುಲ್ ಆದಂಥ ಒಂದು ವಿಷಯ ಇದನ್ನು ಮಾಡಿ. ಏನಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿ, ಶ್ರೀ ಸೊರಕಾಯಲ ಸ್ವಾಮಿ ಟೆಂಪಲ್, ಶ್ರೀ ಸೊರಕಾಯಲ ಸ್ವಾಮಿ, ಆಂಧ್ರ ಪ್ರದೇಶದಲ್ಲಿ ನಾರಾಯಣವನ, ಈ ಕಲ್ಯಾಣ ಸುಂದರ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಬರುತ್ತೆ ತಿರುಪತಿ. ತುಂಬ ತುಂಬ ಮಹಾನುಭಾವರು, ಎಂಥ ಮಹಾನುಭಾವರು ಆ ಸೊರಕಾಯಲ ಸ್ವಾಮಿ ಅಂದರೆ, ಆ ಫೋಟೋ ನೋಡಿದ ತಕ್ಷಣ ಅವ್ರದ್ದೊಂದು ಫೋಟೋ ಪ್ರಿಂಟೌಟ್ ಹಾಕ್ಕೊಳ್ಳಿ, ಪ್ರಿಂಟೌಟ್ ಹಾಕ್ಕೊಂಡು ಮನೇಲಿ ಇಡಿ. ಮನೇಲಿ ಇಡೋವಾಗಲೇ ಗಣಪತಿನ ಆರಾಧನೆ ಮಾಡಿ, ಫಸ್ಟು ಸಂಕಲ್ಪ ಮಾಡ್ಕೊಳ್ಳಿ, ಮಹಾಗಣಪತಿ ನೀನಾಗತಿ ಶರಣಾಗತಿ, ನಮ್ಮ ಸೊರಕಾಯಲ ಸ್ವಾಮಿಯವ್ರು ಬಂದು ನಮ್ಮ ಮನೇಲಿ ಬರಬೇಕು. ಏನು ಒಬ್ಬೊಬ್ರು ಹುಚ್ಚುಚ್ಚಾಗಿ ಏನೋ ದೆವ್ವ ಇಟ್ಕೊಂಡೈತೆವ್ರಿ, ಭೂತಮ್ಮ ಇಟ್ಕೊಂಡೈತೆ, ಏನು ಹುಚ್ಚುಚ್ಚಾಗಿ ಆಡ್ತಾರೆ. 2 ನಿಮಿಷ ಚೆನ್ನಾಗಿದ್ರೆ ಇನ್ನೊಂಥರ ಆಡ್ತಾರೆ, ಮಗ ನೋಡಿದ್ರೆ ಹಂಗೆ, ಯಜಮಾನ ನೋಡಿದ್ರೆ ಹಿಂಗೆ, ಮಗಳು ನೋಡಿದ್ರೆ ಹಂಗೆ, ನನಗೂ ಇಲ್ದಿದ್ದಲ್ಲ ಏನೇನೋ ಒಂಥರ ನೈಟ್ ಏನೇನೋ ಆಗುತ್ತೆ. ನಿಮ್ಮ ಮೇಲೆ ಭೂತ ಪ್ರಯೋಗ ಮಾಡಿದ್ದಾರೆ, ಪ್ರೇತ ಪ್ರಯೋಗ ಮಾಡಿದ್ದಾರೆ, ಹಾಗೆ ಅಂತಾರೆ, ದೆವ್ವ ಬಿಟ್ಬಿಟ್ಟಿದ್ದಾರೆ ಅಂತಾರೆ, ಅದೇನೋ ಯಕ್ಷಿಣಿ ಬಿಟ್ಬಿಟ್ಟಿದ್ದಾರೆ ಅಂತಾರೆ, ಕುಟ್ಟಿಚ್ಚ ತಾನು ಬಿಟ್ಬಿಟ್ಟಿದ್ದಾರೆ ಅಂತಾರೆ, ಏನೇನೋ. ಅಯ್ಯಪ್ಪ, ಆ ಮಾಟ ಮಂತ್ರದ ಬಗ್ಗೆ ಮಾತಾಡಿದ್ರೆ ಯಾಕೆ ಹೇಳ್ತೀರ? ಆ ಸೊರಕಾಯಲ ಸ್ವಾಮಿ ಅವ್ರ ಫೋಟೋ ನೋಡ್ಬಿಟ್ಟು ಮನೇಲಿ ಇಡಿ, ಸುಮ್ಮನೆ ಸೇರಿಸ್ಕೊಂಬನ್ನಿ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ನಲ್ಲ, ಚಾತುರ್ಮಾಸ ವ್ರತ ಗುರುಗಳಿಗೆ ಮಾತಾಡ್ತಾ ಮಾತಾಡ್ತಾ, ನಿಮ್ಮ ಮನೆ ಡೈರಿಗಳಲ್ಲಿ ಒಂದೇನ್ರಿ ಪೇಪರ್ ಪ್ರಿಂಟ್ಔಟ್ ತಾನ್ರಿ, ಕಲರ್ ಪ್ರಿಂಟ್ಔಟ್ ಇರ್ತದೆ, ತಗೊಂಬಂದು ಇಟ್ಕೊಳ್ರಿ. ಎಲ್ಲರ ಡೈರಿಗಳು ಇರ್ತದೆ, ಪುಸ್ತಕಗಳು ಇರ್ತದೆ, ಮಗಂದು ಮಗಳದು ಎಲ್ಲದ್ರಲ್ಲಿ ಒಂದೊಂದು ಇಟ್ಕೊಂಬನ್ನಿ. ಏನಾದರೂ ನಿಮಗೆ ಟೈಮ್ ಸಿಕ್ತು, ಸಿಕ್ಕಾಪಟ್ಟೆ ಕಟ ಕೊಡ್ತಾ ಇದ್ದಾರೆ ಮನೇಲಿ, ಕಿರ್ಚಾಡೋದು ಕೂಗಾಡೋದು, ಒಳ್ಳೆ ಹುಚ್ಚಿನ ಥರ ಆಡೋದು, ಮೈ ಮೇಲೆ ಯಾರೋ ದೆವ್ವ ಭೂತ ಬಂದಂಗೆ ಆಡ್ತಾರೆ ಅಂದರೆ, ಕರ್ಕೊಂಡೋಗ್ಬಿಟ್ಟು ಸೊರಕಾಯಲ ಸ್ವಾಮಿ, ಸೊರಕಾಯಲ ಸ್ವಾಮಿ ಆ ಸಮಾಧಿ ಇದೆಯಲ್ಲ ಅಲ್ಲಿ, ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತಾರೆ, ಹೋಗಲ್ ಬಿಡಿ. ಯಾವ್ಯಾವ ಭೂತ ಪ್ರೇತ ಇರ್ತದೋ ಓಡಬಿಡ್ಬೇಕು, ಓಡಬಿಡ, ಅಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಯಾರನ್ನು, ಹೋಗಲ್ಲಿ ಕುಂಡಿಸ್ಬಿಟ್ರೆ ಸಾಕು, ಇವರೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏಯ್, ಏನು ನೀನು ನನ್ನ ಹತ್ರ ಬಂದೆ, ನೀನು ಏನಕ್ಕೆ ಬಂದೆ? ನಾನು ಬಂದಿರೋ ದೇವಕ್ಕೋಸ್ಕರ ಗೊತ್ತಾ? ಓ, ನೀವು ಹೋಗಿ ನೋಡ್ಬೇಕಲ್ಲಿ. ಹೌದಾ, ಇನ್ಮೇಲೆ ಇಲ್ಲಿ ಇದ್ದೆ ಅಂದ್ರೆ ಅಷ್ಟೇ ನೋಡು. ಹಾಂ ಸರಿ, ನಾನು ಇವತ್ತಿಂದ ಬರಲ್ಲ, ಹೋಗು ಹಾಂ ಹೋಗು, ಹೋಗ್ತಾ ಇರಬೇಕು ಅಂತ ಇವರೇ ಕಳ್ಸ್ಕೊಟ್ಬಿಡ್ತಾರೆ ಅವ್ರನ್ನ. ನಿಜ, ಆ ಸೊರಕಾಯಲ ಸ್ವಾಮಿಯವರ ಮಹಾತ್ಮೆಯನ್ನ ಮಾತಾಡಬೇಕು ಅಂದರೆ, ಆ ಮಹಾನುಭಾವರು ಮಹನೀಯರು ಮಹಾಮಹಿಮರು. ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಅಪ್ಪ ಗೊತ್ತಿಲ್ಲ, ಅವ್ರ ಅಮ್ಮ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಸೊರಕಾಯಿ ಗೊತ್ತಲ್ವಾ? ಆ ಸೊರಕಾಯಿನ ಇಟ್ಕೊಂಡಿದ್ರಂತೆ, ಇಟ್ಕೊಂಡಿದ್ರೆ ಇನ್ನೇನು ಮಾಡ್ತಾರೆ, ಅವರು ಸೊರಕಾಯಿ ಸ್ವಾಮಿ ಅಂತ ಹೆಸರಿಟ್ಬಿಟ್ರು, ಇನ್ನೇನು ಮಾಡ್ತಾರೆ. ಅಯ್ಯೋ, ಎಂಥ ಮಹಾನುಭಾವ ಅಂದರೆ, ಸಿಂಪಲ್ ಆಗಿ ಯಾವುದೋ ಒಂದು ಪಂಚ ಉಟ್ಕೊಂಡಿರ್ತಾರೆ. ಅವ್ರು ಮಾಡಿರೋ ಕೆಲಸ ಎಲ್ಲ ನೀವು ನೋಡಿದ್ರೆ, ಅವ್ರನ್ನ ಟ್ರೈನಲ್ಲಿ ಹಚ್ಚಿಲ್ಲ ಯಾರೋ, ಏ ಹುಚ್ಚುತ್ತಾರೆ, ಇದೆ ಟಿಕೆಟ್ ಇದೆ ಅಂದ್ರೂ ಹಚ್ಚಿಲ್ಲ, ಏ ಸುಮ್ಮನೆ ಹೋಗ ಎಲ್ಲ ಜನ ಹತ್ತಿದ್ಮೇಲೆ ಆಮೇಲೆ ನೋಡೋಣ ಅಂತ. ಆಮೇಲೆ ಟ್ರೈನ್ ಹೊರಡೋದಕ್ಕೆ ನೋಡಿದ್ರೆ ಇವ್ರನ್ನ ಹತ್ಸೇ ಇಲ್ಲ, ಕೆಳಗೆ ಕೂತಿದ್ದ ಇವರು, ಟ್ರೈನೇ ಮೂವ್ ಆಗಿಲ್ಲ, ನೀವು ಹೋಗ್ರಪ್ಪ ನನ್ನನ್ನು ಹತ್ಸಲ್ಲ ಅಂತಾರೆ ಅವರು, ನಾನು ಇಲ್ಲೇ ಕೂತಿರ್ತೀನಿ ಅಂತ ಗಂಟೆಗಳಗಟ್ಟೆ ಟ್ರೈನ್ ಮೂವ್ ಆಗಿಲ್ಲ. ಆಮೇಲೆ ಎಲ್ಲರೂ ಬಂದು, ಏ ಮಹಾನುಭಾವರು ಕಣಯ್ಯ, ಅವ್ರು ಹಂಗೆ ಅನ್ಕೋಬೇಡ ಅಂತೇಳಿ ಅಲ್ಲಿರೋ ಸ್ಟೇಷನ್ ಮಾಸ್ಟರ್ಗಳು ಅವರು ಇವರೆಲ್ಲ ಬಂದು ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ, ಯೋ ಟಿಕೆಟ್ ತಗೊಂಡಿಲ್ಲ ಅಂದರೆ ಹತ್ಸಲ್ಲ ಅಂದರೆ ನ್ಯಾಯ ಇದೆ, ಟಿಕೆಟ್ ತಗೊಂಡ್ಮೇಲೆ ನಾನು ಹುಚ್ಚಿನ ಥರ ಕಾಣಿಸಿದ್ರೆ ಏನಾದರೂ ಕಾಣಿದ್ರೆ ನಿಮ್ಮ ಧರ್ಮಲ್ವೇನಪ್ಪ, ಹತ್ತಿಸ್ಬೇಕಾನೆ, ಮನುಷ್ಯನ ಮನುಷ್ಯನಾಗಿ ನೋಡ್ರು, ಯಾಕ್ರೋ ಹಿಂಗೆಲ್ಲ ಮಾಡ್ತೀರಾ ಅಂತೇಳಿ ಅವ್ರು ಹತ್ತು ಕೂತ್ಕೊಂಡ್ಮೇಲೆ ಟ್ರೈನ್ ಹೋಗ್ತಂತು. ಇವತ್ತು ಕೂಡ ಕೆಲವು ಚೆನ್ನೈದು ಯಾವುದೋ ಒಂದು ಸ್ಟೇಷನಲ್ಲಿ ಅವ್ರದ್ದು ರೆಕಾರ್ಡೆಲ್ಲ ಇದೆ. ಅಯ್ಯೋ, ಅವ್ರದ್ದು ಮಹಿಮೆಗಳನ್ನ ಮಾತಾಡ್ಬೇಕಂದ್ರೆ ದಿನಗಟ್ಟಲೆ ಮಾತಾಡಿ ನಮ್ಮಮ್ಮ. ಅದಕ್ಕೆ ಹೇಳ್ತೀವಿ ನಾವು, ನಮ್ಮ ಭಾರತ ದೇಶಕ್ಕೆ ಯಾವತ್ತು ಜಯಕಾರ ಹಾಕ್ಬೇಕು. ಈ ಭಾರತ ದೇಶದಂಥ ಪುಣ್ಯ ಭೂಮಿಯಲ್ಲಿ ಎಂತೆಂಥ ಮಹಾನುಭಾವರು ಹುಟ್ಟಿದ್ದಾರೆ ಅಂದರೆ, ಯಾರವ್ರ ಅಪ್ಪ ಗೊತ್ತಿಲ್ಲ, ಅವ್ರ ಅಮ್ಮ ಗೊತ್ತಿಲ್ಲ, ಯಾವ್ರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನೋಡಿದ್ರೆ ಹೆಸರಿಂಗಿದೆ ಅಂತ, ಏನು ಸ್ವಾಮಿ ನಿಮ್ಮ ಹೆಸರು ಅಂದರೆ ಸೊರಕಾಯಲ ಸ್ವಾಮಿ, ನಿಮ್ಮ ಹೆಸರು ಏನಂದ್ರೆ ಸೊರಕಾಯಿ ಸ್ವಾಮಿ ಅಂದ್ರೆ ನಾವೇನು ಹೇಳೋಣ ಅಷ್ಟೇ, ಐಡೆಂಟಿಫಿಕೇಶನ್ ಅವ್ರಿಗೆ ಬೇಕಾಗಿಲ್ಲ. ಅಂಥ ಮಹಾನುಭಾವರು ಫೋಟೋ ಇಡಿ, ಗಣಪತಿಯನ್ನು ಸಂಕಲ್ಪ ಮಾಡಿಕೊಂಡು ಸೊರಕಾಯಲ ಸ್ವಾಮಿ ಬಂದು ನಮ್ಮ ಮನೇಲಿ ನೆಲೆಸ್ಬೇಕು, ನಮ್ಮ ಸದ್ಗುರುಗಳು
ಸದ್ಗುರುಗಳು ಬಂದು ನೆಲೆಸ್ಬೇಕಪ್ಪ ಗಣಪತಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಇಟ್ಟು ನೋಡಿ, ಸರ್ಕಾರಿ ಸ್ವಾಮಿ ನಿಮ್ಮ ಮನೆಗೆ ಬಂದ್ರು ಇದ್ರು ಅಂದ್ರೆ ನಿಮ್ಮ ಮನೇಲಿ ಹುಚ್ಚುಚ್ಚಾಗಾಡೋದು, ಮೆಂಟಲ್ ಮೆಂಟಲ್ ತರ ಆಡೋದು, ಕಿರ್ಚಾಡೋದು, ದೆವ್ವ ಭೂತ ಅವನ ಯಾವನ ಬಂದ್ಬಿಟ್ಟು ಬೂದಿ ಹಾಕ್ಬಿಟ್ಟು ಹೋಗ್ಬಿಟ್ಟ, ಮನೆ ಹತ್ರ ಅಂಗಡಿ ಹತ್ರ ಬೂದಿ ಹಾಕ್ಬಿಟ್ಟು ಹೋಗ್ಬಿಟ್ಟ, ಅವೆಲ್ಲ ನಡೆಯಲ್ಲ. ಆದ್ರೆ ಒಂದ್ ಸತಿ ಅಂತ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಈ ವಿಪರೀತವಾಗಿ ಕಾಟ ಕೊಡೋರು ಇರ್ತಾರೆ ಮನೇಲಿ, ಅಂತ ಒಂದು ಕರ್ಕೊಂಡು ಅಲ್ಲಿ ಕುಟ್ಟಿಸ್ಬಿಟ್ಟು ಬಂದ್ಬಿಡಿ. ಸಾಧ್ಯವಾದ್ರೆ ಒಂದು 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 2-3 ತಿಂಗಳಿಗೆ ಒಂದ್ಸತಿ ಕರ್ಕೊಂಡು ಹೋಗ್ಬಿಟ್ಟು ಒಂದ್ 2 ಸತಿ ಕುಟ್ಟಿಸ್ಬಿಟ್ಟು ಬನ್ನಿ. ಓಡೋಗ್ಬಿಡ್ತದೆ ದೆವ್ವ ಭೂತ ಪ್ರೇತ ಪೆಡಂಭೂತ ಬ್ರಹ್ಮ ರಾಕ್ಷಸ ಕೂಡ ಇರಲ್ಲ ರೀ, ಬ್ರಹ್ಮ ರಾಕ್ಷಸ ಕೂಡ ಇರಲ್ಲ, ಓಡೋಗ್ಬಿಡ್ತಾನೆ. ಅವ್ನ ಮೈ ಮೇಲೆ ನಿಂತ್ಕೊಳಕಾಗಲ್ಲ, ಸುಮ್ಮನೆ ಅವ್ರ ಮುಂದೆ ಹೋಗಿ ಕುತ್ಕೊಂಡ್ರೆ ಸಾಕು, ಅವ್ರ ಸಮಾಧಿ ಹತ್ರ ಜಾಗ ಕಾಲ. ಆದ್ರೆ ಆಗ್ಲಿ, ಸೌರಕಾಯಿ ಸ್ವಾಮಿಗಳು ಬಂದು ಈ ಚಾತುರ್ಮಾಸ ವ್ರತದಲ್ಲಿ ಇದ್ದೀವಿ, ಈ ಸಮಯದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸಿ ನಿಮ್ಮ ಮನೇಲಿರ್ತಕ್ಕಂಥ ಎಂತೆಂಥ ರಾಕ್ಷಸರು, ಪೆಡಂಬೂತರು, ದೆವ್ವಗಳು, ಭೂತಗಳು, ಯಾವುದೋ ನೆಗೆಟಿವ್ ಏನೇನಿದೆಯೋ ನೀವುಗಳು ಅನ್ಕೊಂತಿರ್ತಾರೆ ಇದೆಲ್ಲ ಇದೆ ಅಂತ, ಅವೆಲ್ಲ ಹೋಗಿ ನಿಮ್ಮ ಮನೆಯ ಪ್ರಶಾಂತವಾಗಿ ನಂದನವನವಾಗಿ ಮನೆ ಯಾವಾಗಲೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಆ ಮಹಾನುಭಾವರು ಸದ್ಗುರುಗಳು ಸ್ವರ್ಗಾಯ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ, ಸಿದ್ಧಿವಿನಾಯಕ ಸರ್ವೇಶ್ವರ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ಹುಷಾರಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ ಗುರುಜಿ. ಲೋಕ ಸಂಸ್ಥಾ ಸುಖ ಬಂತು, ಸರ್ವೇ ಜನ ಸುಖ ಬಂತು, ಸದೈವ ಕುಟುಂಬ.